ಕಾರ್ಮಿಕ ಕಲ್ಯಾಣ ಮಂಡಳಿಯ ಸಮಸ್ಯೆಗಳನ್ನು ಸದನದಲ್ಲಿ ಬಂಡೆಪ್ಪ ಕಾಂಚೇಪುರ ಅವರು ವಿವರಿಸಿದ್ದಾರೆ. ವಂತಿಕೆಯಲ್ಲಿ 135 ಕೋಟಿ ರೂಗಳನ್ನು ಬ್ಯಾಂಕ್ನಲ್ಲಿ ಠೇವಣಿ ಮಾಡಿದ್ದಾರೆ. ಮಂಡಳಿಯ ವ್ಯಾಪ್ತಿಯಲ್ಲಿ ಅನೇಕ ಯೋಜನೆಗಳಿವೆ ಎಂಬ ದೊಡ್ಡ ಪಟ್ಟಿಯನ್ನು ಉತ್ತರದಲ್ಲಿ ನೀಡಿದ್ದಾರೆ. ಅವುಗಳಲ್ಲಿ ಶೈಕ್ಷಣಿಕ ಪ್ರೋತ್ಸಾಹಧನ, ವೈದ್ಯಕೀಯ ನೆರವು, ಮೃತ ಕಾರ್ಮಿಕ ಅಂತ್ಯ ಸಂಸ್ಕಾರಕ್ಕೆ ನೆರವು, ಅಪಘಾತಗಳಲ್ಲಿ ಗಾಯಗೊಂಡವರಿಗೆ ನೆರವು ಸೇರಿದಂತೆ ಅನೇಕ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಆದರೆ ರಾಜ್ಯದಲ್ಲಿ ಕಳೆದ ವರ್ಷಗಳಲ್ಲಿ ಕೇವಲ 13,000 ಜನ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ, 7 ಜನರಿಗೆ ವೈದ್ಯಕೀಯ, 387 ಮೃತ ಕುಟುಂಬಗಳಿಗೆ ಆರ್ಥಿಕ, ಅಪಘಾತದಲ್ಲಿ ಮೃತಪಟ್ಟವರಿಗೆ 3 ಜನ ಕುಟುಂಬಗಳಿಗೆ ಆರ್ಥಿಕ ನೆರವು ಒದಗಿಸಿದ್ದಾರೆ. ಅಂಗವಿಕಲರಿಗೆ ಯಾವುದೇ ಸೌಲಭ್ಯ ನೀಡಿಲ್ಲ. ವೈದ್ಯಕೀಯ ತಪಾಸಣಾ ಶಿಬಿರ ನಡೆಸಲು 60,000 ರು ಮಾತ್ರ ಖರ್ಚು ಮಾಡಿದ್ದಾರೆ. ಒಟ್ಟು 6 ಕೋಟಿ ರು ಮಾತ್ರ ಖರ್ಚು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿನ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಎಷ್ಟು ಜನ ನೋಂದಣಿಯಾಗಿದ್ದಾರೆ ಎಂಬುದನ್ನು ಸರ್ಕಾರ ತಿಳಿಯಬೇಕೆಂದು ಶಾಸಕರು ಆಗ್ರಹಿಸಿದ್ದಾರೆ. ಬಂಡೆಪ್ಪ ಕಶಂಪೂರ್ ಅಧ್ಯಕ್ಷರೇ, ಪ್ರಶ್ನೆ ಗುರುತಿನ ಸಂಖ್ಯೆ 2123 ಮಾನ್ಯ ಕಾರ್ಮಿಕ ಸಚಿವರಲ್ಲಿ ಕೇಳಕ್ಕೆ ಬಯಸ್ತೀನಿ. ಹೆಬ್ಬಾರ್ ಅವರು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಇದು ಬಹಳ ಮಹತ್ವವಾದಂಥ ಕ್ವಶನ್. ಯಾಕಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ಕಾರ್ಮಿಕರಿದ್ದಾರೆ. ಸುಮಾರು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಲ್ಲಿಲ್ಲ ಅಂದರೂ ಒಂದು 25,000 ಕಾರ್ಮಿಕರು ನೋಂದಣಿ ಮಾಡ್ಕೊಂಡವ್ರು ಇದ್ದಾರೆ. ಅಂಥದ್ರಲ್ಲಿ ಇವತ್ತು ಇವರು ಕಲ್ಯಾಣ ಏನು ಮಂಡಳಿ ಇದೆ, ಕಾರ್ಮಿಕ ಕಲ್ಯಾಣ ಮಂಡಳಿ, ಅದ್ರ 3 ವರ್ಷದ ಲೆಕ್ಕ ಕೇಳಿದರೆ ಅದು ತಾವು ನೋಡ್ಬೋದು. ಈಗ ಇದರಲ್ಲಿ ಕಾರ್ಮಿಕರು ಮತ್ತು ಮಾಲೀಕರ ಸಂಗ್ರಹದ ವಂತಿಕೆ 23 ಕೋಟಿ, ಸರ್ಕಾರದಿಂದ ಬಿಡುಗಡೆ ಆದ ವಂತಿಕೆ 5 ಕೋಟಿ, ಅಂದರೆ 28 ಕೋಟಿ. 3 ವರ್ಷದೆಲ್ಲ ಸೇರಿದರೆ 197 ಕೋಟಿ ಅಷ್ಟೇ ಅಧ್ಯಕ್ಷರೇ. ಹಾಗಾಗಿ ಅಲ್ಲಿ ನಿಧಿ ಎಷ್ಟಿದೆ ಅಂತ ಕೇಳಿದರೆ 135 ಕೋಟಿ ಅಂತ ಹೇಳಿದ್ರು. ಅದು ಬ್ಯಾಂಕ್ ಡಿಪಾಸಿಟಲ್ಲಿ ಇದ್ದಾರೆ ಇಟ್ಟಾರ. ಯಾವ್ಯಾವ ಸ್ಕೀಮ್ ಇದಾವೆ ಅಂತಂದರೆ ಭಾಳ ದೊಡ್ಡ ಪಟ್ಟಿ ಇದೆ. ಶೈಕ್ಷಣಿಕ ಪ್ರೋತ್ಸಾಹಧನ, ವೈದ್ಯಕೀಯ ನೆರವು, ಮೃತ ಕಾರ್ಮಿಕರಿಗೆ ಅಂತ್ಯಕ್ರಿಯೆ ಸಂಸಾರಕ, ಆಮೇಲೆ ಕಾರ್ಮಿಕರ ಅಪಘಾತ ಧನ. ಇದು ನೀವು ಲಾಸ್ಟಿಗೆ ನೋಡಿ ಅಧ್ಯಕ್ಷರೇ, ಶೈಕ್ಷಣಿಕ ಇಡೀ ರಾಜ್ಯದಲ್ಲಿ ಹೋದ ವರ್ಷ ನೋಡಿದರೆ 13,000 ವಿದ್ಯಾರ್ಥಿಗಳಷ್ಟೇ. ವೈದ್ಯಕೀಯ ನೆರವು ಬರೀ 7 ಜನ, ಬರೀ 7 ಜನ. ಮೃತ ಸಂಖ್ಯೆ ಅವರಿಗೆ ಎಷ್ಟು ಕೊಟ್ಟಿದೆ? 387 ಅವ್ರು ಕೊಟ್ಟಿದ್ದೆ ಹೇಳ್ತಾ ಇದ್ದೀನಿ. ಅಪಘಾತ ಧನ ಬರೀ 3 ಅಂಗವಿಕಲರಿಗೆ ಏನೂ ಇಲ್ಲ. ವೈದ್ಯಕೀಯ ತಪಾಸಣೆ ಶಿಬಿರ ಅದಕ್ಕೊಂದು 60,000 ಖರ್ಚು ಮಾಡಿದ್ದಾರೆ. ಆಮೇಲೆ ವಾರ್ಷಿಕ ಕ್ರೀಡಾ ಚಟುವಟಿಕೆ ನಿಲ್ಲು, ಇವೆಲ್ಲ ಸೇರಿದರೆ ಬರೇ 6 ಕೋಟಿ ಖರ್ಚಾಗಿದೆ. ಇಂಥ ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಅನ್ಬೋದು ಅವ್ರಿಗೆ. ಯಾಕಂದರೆ ಲಕ್ಷಾಂತರ ಕಾರ್ಮಿಕರು ನಿಮ್ಮಲ್ಲಿ ನೋಂದಣಿ ಇದೆ. ಅದು ಭೀ ಸಂಖ್ಯೆ ಹೇಳಬೇಕು ನೀವು, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಾರ್ಮಿಕರು ನೋಂದಣಿ ಆಗಿದ್ದಾರೆ. ಅದರಲ್ಲಿ ನೀವು ಕೊಡ್ತಾ ಇರೋದು ನೋಡಿದರೆ ಯಾವ ಇದ್ರಿಗೂ ಇಲ್ಲ. ಕೇಳೋಣ.